ಎಲ್ರಿಗೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ ಒಡೆಗೆ ಎಲ್ರಿಗೂ ಸ್ವಾಗತ ಮೊದಲ ಪಾಯಿಂಟ್ ನೋಡಿರಿ ಸಿಕ್ಕಿಂ ಸರ್ಕಾರದ ಯೋಜನೆ ಒಂದು ಯೋಜನೆಯನ್ನು ಜಾರಿಗೊಳಿಸಿರ್ತಾರೆ ಸಿಕ್ಕಿಂ ರಾಜ್ಯ ಏನಪ್ಪಾಂದ್ರೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವ ಉದ್ಯೋಗಿಗೆ ವೇತನ ಬಡ್ತಿ ಅಂದರೆ ಈಗ ನೀಡ್ತಕ್ಕ ನೀಡ್ತಕ್ಕಂಥ ವೇತನದಲ್ಲಿ ಹೆಚ್ಚಿಗೆ ನೀಡ್ತಕ್ಕಂಥದ್ದು ಅಂತ ಅರ್ಥ ಎರಡು ಅಥವಾ ಮೂರು ಮಕ್ಕಳಿರುವ ಸರ್ಕಾರಿ ಉದ್ಯೋಗಿಗೆ ಮುಂಗಡ ಮತ್ತು ಹೆಚ್ಚುವರಿ ವೇತನ ಬಡ್ತಿ ನೀಡಲು ಸಿಕ್ಕಿಂ ಸರ್ಕಾರ ನಿರ್ಧಾರ ಮಾಡಿದೆ ನೋಡಿರಿ ಈ ರೀತಿಯ ಯೋಜನೆಗಳು ಎಕ್ಸಾಮಲ್ಲೇ ಇಂಪಾರ್ಟೆಂಟ್ ಆಗ್ತದೆ ಆ ಕಾರಣದಿಂದ ಇತ್ತೀಚೆಗೆ ಉದ್ಯೋಗಿಗಳಿಗೆ ವೇತನ ಬಡ್ತಿ ನೀಡ್ತಕ್ಕಂಥ ಯೋಜನೆ ಯಾವ ಸರ್ಕಾರ ಜಾರಿಗೊಳಿಸಿದೆ ಅಂದರೆ ಸಿಕ್ಕಿಮ್ ಮಾತ್ರ ನೆರ್ಪಡಬೇಕಾಗಿರುತ್ತೆ ಇದರ ಉದ್ದೇಶ ಏನಪ್ಪ ಅಂದರೆ ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಜನಸಂಖ್ಯೆಯ ಹೆಚ್ಚಳವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿರ್ತದೆ ಅಂದರೆ ಬುಡಕಟ್ಟು ಜನಸಂಖ್ಯೆಗಳ ಹೆಚ್ಚಳ ಮಾಡ್ತಕ್ಕಂಥದ್ದು ಅಂತ ಅರ್ಥ ಇನ್ನು ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಕೆ ಪಾಯಿಂಟ್ಸ್ ನೋಡೋಣ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಾಕ್ ಆಗಿದೆ ನೋಡಿ ಇದೇ ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನ ಜುಂಘ ಅಂತೇಳಿ ಪರ್ವತ ಕಂಡು ಬರುತ್ತೆ ಎಂಟು ಸಾವಿರದ ಐನೂರ ಎಂಬತ್ತಾರು ಮೀಟ್ರ್ ಎತ್ತರನೋ ಹೊಂದಿದೆ ನೋಡ್ರಿ ಈ ಕಾಂಚನಜುಂಗ ಪರ್ವತ ಭಾರತದ ಎರಡನೇ ಎತ್ತರವಾದ ಪರ್ವತ ಇದೆ ಅದೇ ಕೇಟು ಕೇಟು ಅಂತ ಪರ್ವತ ಬರುತ್ತೆ ಅದು ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ ಅದು ಭಾರತದ ಅತಿ ಎತ್ತರವಾದ ಪರ್ವತ ಆಗಿರುತ್ತೆ ಇನ್ನು ಪ್ರಪಂಚದ ಅತಿ ಎತ್ತರದ ಪರ್ವತ ಯಾವುದಪ್ಪ ಅಂದರೆ ಹಿಮಾಲಯ ಪರ್ವತ ಆಗಿದೆ ಅದು ನೇಪಾಳ ದೇಶದಲ್ಲಿ ಕಂಡುಬರುತ್ತೆ ಇನ್ನು ಹಿಮಾಲಯ ಪರ್ವತ ಸರಣಿಗಳಲ್ಲಿ ಕಂಡುಬರ್ತಕ್ಕಂಥ ಕಂಡು ಭಾರತದ ಎತ್ತರದ ಪರ್ವತ ಯಾವುದಂತ ಕೇಳಿದರೆ ಈ ಕಾಂಚನ ಜುಗ್ಗ ಅಂತೇಳಿ ನೀವು ಹಾಕ್ಬೇಕಾಗಿರುತ್ತೆ ನೋಡಿರಿ ಈ ಹಿಮಾಲಯ ಪರ್ವತಗಳಲ್ಲಿ ನೋಡಿ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಮತ್ತು ವರ ಹಿಮಾಲಯ ಅಂತ ಕಂಡುಬರುತ್ತಲ್ಲ ಮೂರು ವಿಭಾಗಗಳು ಅದರಲ್ಲಿ ಈ ವರ ಹಿಮಾಲಯದಲ್ಲಿ ಈ ಕಾಂಚನ ಜುಗ್ಗ ಪರ್ವತ ಕಂಡುಬರುತ್ತೆ ಹಾಗಾಗಿ ಹಿಮಾಲಯ ಪರ್ವತಗಳಲ್ಲಿ ಭಾರತದ ಅತ್ಯಂತ ಎತ್ತರದ ಪರ್ವತ ಅಂತ ಕೇಳಿದರೆ ಕೇಟು ಅಂತ ಹಾಕ್ಬಾರ್ದು ಕಾಂಚನ ಜುಗ್ಗ ಅಂತ ಹಾಕ್ಬೇಕಾಗಿರುತ್ತೆ ಇದು ಎಕ್ ಎಕ್ಸಾಂಪಲ್ ಆಲ್ರೆಡಿ ಇದೇ ರೀತಿ ಕ್ವಶನ್ ಆಗಿದೆ ನೋಡಿ ನೋಟ್ರಿ ಆಗಲೇ ಹೇಳ್ದಂಗೆ ಭಾರತದ ಎರಡನೇ ದೊಡ್ಡ ಶಿಖರ ಆಗಿದೆ ಇದು ನೋಡ್ರಿ ಯುನೆಸ್ಕೋ ಪಟ್ಟಿಗೆ ಸೇರಿದ ಏಕೈಕ ಮಿಶ್ರಿತ ತಾಣ ಆಗಿದೆ ಮಿಕ್ಸ್ಡ್ ಹೆರಿಟೇಜ್ ಅಂತ ಕರಿತೀವಿ ಈ ಕಾಂಚನಜುಂಗ ಪ್ರದೇಶ ಈ ಕಾಂಚನಜುಂಗ ತಾಣ ರೆಡ್ ಪಾಂಡಗಳಿಗೆ ಹೆಸರುವಾಸಿಯಾಗಿರ್ತದೆ ಇದು ಕೂಡ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ನೋಡಿ ನೋಡಿ ಒಟ್ಟು ಯುನೆಸ್ಕೋದಲ್ಲಿ ನಲವತ್ತು ಪ್ರದೇಶಗಳನ್ನು ನಾವು ನಮ್ಮ ಭಾರತದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದಂಥ ನಲವತ್ತು ತಾಣಗಳು ನಮ್ಮ ಭಾರತದಲ್ಲಿದೆ ಅದರಲ್ಲಿ ನೋಡಿ ಮೂವತ್ತೆರಡು ಕಲ್ಚರಲ್ ಪ್ಲಸ್ ಏಳು ಜಿಯೋಗ್ರಫಿಕಲ್ ಪ್ಲಸ್ ಒಂದು ಮಿಕ್ಸ್ಡ್ ಹೆರಿಟೇಜ್ ಅಂತ ಕರಿತೀವಿ ಇದು ಬೋತ್ ಜಿಯೋಗ್ರಫಿಕಲ್ ಆ್ಯಂಡ್ ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿರುತ್ತೆ ಅದೇ ಈ ಮಿಕ್ಸ್ಡ್ ಹೆರಿಟೇಜ್ ಅಂದರೆ ಕಾಂಚನ ಜುಗ್ಗಾಗಿದೆ ಇದು ಎಕ್ಸಾಂಪಲ್ ಕ್ವಶನ್ ಆಗಿದೆ ನೋಡಿರಿ ಇನ್ನು ತೀಸ್ತಾ ಅಂತ ಒಂದು ನದಿ ಬರುತ್ತೆ ಇದು ಸಿಕ್ಕಿಂ ರಾಜ್ಯದ ಜೀವ ನದಿ ಅಂತ ಕರಿತೀವಿ ಕಾವೇರಿ ನಿಯೋ ಅದೇ ರೀತಿ ಸಿಕ್ಕಿಂ ರಾಜ್ಯದ ಜೀವ ನದಿ ತೀಸ್ತಾ ಅಂತ ಕರಿತೀವಿ ಇದು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ವಿಮಾನ ಇದೆ ಅದು ಕೂಡ ಎಕ್ಸಾಮಲ್ ಕ್ವಶನ್ ಆಗಿರುತ್ತೆ ನೋಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಆರ್ಚರಿ ಪಟು ಅತನು ದಾಸ್ ಮತ್ತು ಶೂಟರ್ ಮೆಹುಲಿ ಘೋಷ್ ನೋಡಿ ಇವರು ಟಾಪ್ಸ್ ಯೋಜನೆಗೆ ಮರು ಸೇರ್ಪಡೆಗೊಂಡಿದ್ದಾರೆ ನೋಡಿ ಈ ಕರೆಂಟ್ ಅಫೇರ್ ಪಾಯಿಂಟ್ ಇಂಪಾರ್ಟೆಂಟ್ ಆಗದೆ ಇರ್ಬೋದು ಆದರೆ ಟಾಪ್ಸ್ ಅಂತ ಸ್ಕೀಮ್ ಇಂಪಾರ್ಟೆಂಟ್ ಆಗ್ತದೆ ಈ ಟಾಪ್ಸ್ ಫುಲ್ ಫಾರ್ಮನ್ನು ಕೂಡ ಎಕ್ಸಾಮಲ್ ಕ್ವೆಶನ್ ಆಗಿತ್ತು ನೋಡಿ ಟಾಪ್ಸ್ ಅಂದರೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಈ ಯೋಜನೆಯಡಿ ತರಬೇತಿ ಪಡೆಯುತ್ತಿರುವವರ ಒಟ್ಟು ಸಂಖ್ಯೆ ಇನ್ನೂರ ಎಪ್ಪತ್ತಾಗಿದೆ ಹಾಗಾದರೆ ಟಾಪ್ಸ್ ಸ್ಕೀಮ್ ಬಗ್ಗೆ ಇವರು ನೋಡೋಣ ಟಾಪ್ಸ್ ಯೋಜನೆ ಜಾರಿಯಾಗಿದ್ದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈ ಹದಿನಾಲ್ಕರಲ್ಲಿ ಇದರ ಉದ್ದೇಶ ಏನಪ್ಪ ಅಂದರೆ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ನೀಡುವ ಮೂಲಕ ಒಲಂಪಿಕ್ಸ್ ಮತ್ತು ಪ್ಯಾರಾ ಒಲಂಪಿಕ್ಸ್ ಕ್ರೀಡೆಗಳಲ್ಲಿ ಪದಕ ಗೆಲ್ಲುವಂತೆ ಮಾಡ್ತಕ್ಕಂಥದ್ದು ಅಂದರೆ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡೋಕ್ಕೆ ತರಬೇತಿಯನ್ನು ನೀಡ್ತಕ್ಕಂಥದ್ದು ಹಾಗೂ ಆರ್ಥಿಕ ನೆರವನ್ನು ನೀಡ್ತಕ್ಕಂಥದ್ದು ಅಂತ ಅರ್ಥ ಇದು ನೋಡಿರಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸಪ್ ಸ್ಪೋರ್ಟ್ಸ್ ಅಡಿ ಕೆಲಸ ಮಾಡ್ತದೆ ಟಾಪ್ಸ್ ಯೋಜನೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಈ ಸ್ವದೇಶ್ ದರ್ಶನ್ ಯೋಜನೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕರ್ನಾಟಕ ಬಜೆಟಿಂದ ಬಜೆಟ್ ಕಾಪಿಯಿಂದ ಇನ್ನು ಯೋಜನೆಯನ್ನು ತೊಗೊಂಡಿದ್ದೀನಿ ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ ಇದು ಎಕ್ಸಾಂಪಲ್ ಕೇಳೋದಾಗಿರುತ್ತೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ ಇದು ಲಾಂಚ್ ಆಗಿದೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದ ಸ್ವದೇಶ್ ದರ್ಶನ್ ಟೂ ಪಾಯಿಂಟ್ ಝೀರೋ ನೋಡಿ ಸ್ವದೇಶ ದರ್ಶನ ಏನು ಉದ್ದೇಶ ಹೊಂದಿರುತ್ತೋ ಅದೇ ಉದ್ದೇಶವನ್ನು ಈ ಸ್ವದೇಶ ದರ್ಶನ್ ಟೂ ಪಾಯಿಂಟ್ ಝೀರೋ ಹೊಂದಿರುತ್ತೆ ಆದರೆ ಈ ಯೋಜನೆಗೆ ಬೇರೆ ಸ್ಥಳಗಳನ್ನು ಆಯ್ಕೆ ಮಾಡಿರ್ತಾರೆ ಆ ಕಾರಣದಿಂದ ಸ್ವದೇಶ್ ದರ್ಶನ್ ಟೂ ಪಾಯಿಂಟ್ ಝೀರೋ ಅಂತೇಳಿ ಹೆಸರಿಟ್ಟಿರ್ತಾರೆ ಈ ಸ್ವದೇಶ್ ದರ್ಶನ್ ಟೂ ಪಾಯಿಂಟ್ ಝೀರೋ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಯಲ್ಲಿದೆ ಈ ಯೋಜನೆಗೆ ವಿಶ್ವ ಪಾರಂಪರಿಕ ತಾಣ ಹಂಪಿ ಹಾಗೂ ಸಾಂಸ್ಕೃತಿಕ ನಗರಿ ಮೈಸೂರು ಆಯ್ಕೆಯಾಗಿದೆ ಅಂದರೆ ನಮ್ಮ ಕರ್ನಾಟಕದ ಎರಡು ತಾಣಗಳು ಆಯ್ಕೆಯಾಗಿದ್ದಾವೆ ಹಂಪಿ ಮತ್ತು ಮೈಸೂರು ಆ ಕಾರಣದಿಂದ ಎಕ್ಸಾಂಪಲ್ಲಿ ಕ್ವೆಶನ್ ಕೇಳಬಹುದಾಗಿರುತ್ತೆ ಸ್ವದೇಶ್ ದರ್ಶನ್ ಟೂ ಪಾಯಿಂಟ್ ಜೀರೋ ಯೋಜನೆಗೆ ಆಯ್ಕೆಯಾದ ಕರ್ನಾಟಕದ ಈ ಕೆಳಗಿನ ಸ್ಥಳಗಳು ಯಾವುವು ಅಂತ ಕೇಳಿದರೆ ವಿಜಯನಗರದ ಹಬ್ಬಿ ಹಾಗೂ ಮೈಸೂರು ಅಂತ ನೇರ್ಪಿಡಬೇಕಾಗಿರುತ್ತೆ ಒಟ್ಟು ಹತ್ ಹತ್ತೊಂಬತ್ತು ರಾಜ್ಯಗಳ ಮೂವತ್ತಾರು ತಾಣಗಳನ್ನು ಆಯ್ಕೆ ಮಾಡಿರ್ತಾರೆ ನೋಡಿರಿ ಉದ್ದೇಶ ಏನಪ್ಪ ಅಂದರೆ ಸೌಕರ್ಯ ಅಭಿವೃದ್ಧಿ ಮಾಡಿ ವಿಶ್ವಮಟ್ಟದ ಪ್ರವಾಸೋದ್ಯಮ ತಾಣವಾಗಿ ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಇನ್ನು ನೋಡಿರಿ ನೆಕ್ಸ್ಟ್ ಪಾಯಿಂಟ್ ಕೂಡ ಕರ್ನಾಟಕ ಬಜೆಟನ್ನು ತೊಗೊಂಡಿದ್ದೀನಿ ಏನು ಹೇಳ್ತಂದರೆ ಗ್ರಾಮ ಸಹಾಯಕರ ಹುದ್ದೆಗೆ ಜನಸೇವಕ ಎಂದು ಮರುನಾಮಕರಣ ಈ ಗ್ರಾಮ ಸಹಾಯಕರು ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ಹೊಣೆಯನ್ನು ಹೊಂದಿರ್ತಾರೆ ಹಾಗೂ ಸಹಾಯಕರ ಮಾಸಿಕ ಗೌರವಧನ ಸಾವಿರ ರೂನಷ್ಟು ಹೆಚ್ಚಳ ಮಾಡಿದ್ದಾರೆ ನೋಡಿ ಈ ಜನ ಸೇವಕ ಯೋಜನೆ ಕರ್ನಾಟಕ ಸರ್ಕಾರದ ಯೋಜನೆ ಇರುತ್ತೆ ನೋಡಿ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಒದಗಿಸ್ತಕ್ಕಂಥ ಯೋಜನೆಯೇ ಜನಸೇವಕ ಯೋಜನೆ ಇದೆ ಇದೇ ರೀತಿ ಒಂದು ಎಕ್ಸಾಮಲ್ಲಿ ಖುಷಿ ಕೇಳುತ್ತೆ ನೋಡಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಯೋಜನೆ ಅಂತ ಕೇಳಿದ್ರೆ ಜನ ಸೇವಕ ಯೋಜನೆ ಅಂತ ನೆನಪಿಟ್ಟರಿ ಇನ್ನು ನೆಕ್ಸ್ಟ್ ನೋಡಿರಿ ಇತ್ತೀಚೆಗೆ ರಣಜಿ ಟ್ರೂಪಿಂದು ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ಕ್ರೀಡೆ ನಡೆದಿತ್ತು ಹಾಗಾಗಿ ನೋಡಿ ಎಫ್ ಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಣಜಿ ಕ್ರೀಡೆಯ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳಿದ ನೋಡಿ ಕ್ವಶನ್ ಹೀಗಿದೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲ ಹೇಳಿಕೆ ವಿದರ್ಭ ಕ್ರಿಕೆಟ್ ತಂಡವು ಎರಡು ಸಾವಿರದ ಹದಿನೇಳರ ರಣಜಿ ಟ್ರೋಫಿ ಪಂದ್ಯಾವಳಿಯನ್ನು ಗೆದ್ದಿತು ಹೇಳಿಕೆ ಬಿ ಅದು ವಿದರ್ಭದ ಮೊದಲ ರಣಜಿ ಟ್ರೋಫಿ ಅಥವಾ ಬಿರುದು ಅಥವಾ ಪ್ರಶಸ್ತಿಯಾಗಿದೆ ಈ ಮೇಲೆ ಹೇಳಿರ್ತಕ್ಕಂಥ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿರ್ತಾರೆ ಕೆಳಗಡೆ ಆಪ್ಷನ್ ಎ ಮಾತ್ರ ಬಿ ಮಾತ್ರ ಎ ಮತ್ತು ಬಿ ಮಾತ್ರ ಎರಡು ಅಲ್ಲ ಅಂತ ಕೇಳಿದ್ರೆ ಅಲ್ಲಿ ನಾವು ಸರಿಯಾದ ಆಯ್ಕೆಯನ್ನು ಚೂಸ್ ಮಾಡಬೇಕಾಗಿರುತ್ತೆ ರಣಜಿ ಟ್ರೋಫಿ ನಡೀರ್ತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರೋದ್ರಿಂದ ಇದೇನು ಇಂಪಾರ್ಟೆಂಟ್ ಆಗೋಲ್ಲ ಆದರೆ ಕ್ವಶನ ಮಾದರಿನ ನೋಡ್ಕೊಂಡ್ರೆ ಅದೇ ರೀತಿ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳೋದಾಗಿರುತ್ತೆ ರಣಜಿ ಟ್ರೋಫಿ ಬಗ್ಗೆ ಹಾಗಾದರೆ ರಣಜಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ವಿಜೇತ ತಂಡ ಯಾವುದಪ್ಪ ಅಂದರೆ ಸೌರಾಷ್ಟ್ರ ಆಗಿದೆ ಇದು ಎರಡನೇ ಬಾರಿಗೆ ಪದಕವನ್ನು ಗೆದ್ದುಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಟ್ರೋಫಿಯನ್ನು ಈ ಸೌರಾಷ್ಟ್ರ ತಂಡ ಗೆದ್ದಿತ್ತು ನೆಕ್ಸ್ಟು ಎರಡನೇ ಟ್ರೋಫಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದುಕೊಂಡಿದೆ ಯಾರ ವಿರುದ್ಧ ಅಂದರೆ ಬಂಗಾಳ ತಂಡದ ವಿರುದ್ಧ ಇದು ರಣಜಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ಟ್ರೋಫಿಯನ್ನು ಪಡೆದಕ್ಕಂಥ ಪಡೆದಿರ್ತಕ್ಕಂಥದ್ದು ಮುಂಬೈ ತಂಡ ನೋಡ್ರಿ ಈ ರಣಜಿ ಟ್ರೋಫಿಗೆ ಹೆಸರು ಯಾರಿಂದ ಬಂದಿತ್ತಂದರೆ ಈ ರಣಜಿತ್ ಸಿಂಧಾಜಿ ಇವರ ಹೆಸರು ಕೂಡ ಕೊಟ್ಟರಿ ರಣಜಿತ್ ಸಿಂಧಾಜಿ ಇವರು ಭಾರತದ ಮೊದಲ ಟೆಸ್ಟ್ ಕ್ರಿಕೆಟರ್ ಆಗಿದ್ದಾರೆ ಇವರ ಜ್ಞಾಪಕಾರ್ಥ ಪ್ರತಿ ವರ್ಷ ಬಿ ಸಿ ಸಿ ಐ ಇಂದ ಈ ಕ್ರೀಡೆಯನ್ನು ಆಯೋಜನೆ ಮಾಡ್ತಾರೆ ರಣಜಿ ಕ್ರೀಡೆ ಇದು ನೋಡಿರಿ ಒಂದು ದೇಶೀಯ ಕ್ರೀಡೆ ಆಗಿರುತ್ತೆ ದೇಶದ ಪ್ರತಿ ರಾಜ್ಯಗಳು ಒಂದೊಂದು ತಂಡವನ್ನು ಪ್ರತಿನಿಧಿಸ್ತವೆ ಉದಾಹರಣೆ ಈ ಮುಂಬೈಯಿಂದ ಮುಂಬೈ ತಂಡ ಬಂಗಾಳದಿಂದ ಬಂಗಾಳ ತಂಡ ಆ ರೀತಿ ಅವರ ಮಧ್ಯೆ ಕ್ರೀಡೆಯನ್ನು ನಡೆದು ಕ್ರಿಕೆಟ್ ಟೂರ್ನಿ ನಡೆದು ಪಿನ್ನರು ಅಪ್ ಯಾರು ಅಂತ ಘೋಷಣೆ ಮಾಡ್ತಾರೆ ನೋಡಿ ಮೊದಲ ಟೂರ್ನಿ ನಡೆದಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆಗ್ಲೇಂದಾಗಿ ಅತಿ ಹೆಚ್ಚು ಟ್ರೋಫಿ ಗೆದ್ದ ತಂಡ ಮುಂಬೈ ತಂಡ ಇನ್ನು ಬಿ ಸಿ ಸಿ ಐ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಈಗ ಪ್ರಸ್ತುತ ಬಿ ಸಿ ಸಿ ಐನ ಅಧ್ಯಕ್ಷ ಯಾರು ಅಂದರೆ ರೋಜರ್ ಇದ್ದಾರೆ ಇವರು ಮೂವತ್ತಾರನೇ ಬಿ ಸಿ ಐ ಅಧ್ಯಕ್ಷರಾಗ್ತಾರೆ ಇವ್ರಿಗೂ ಮುಂಚೆ ನಮ್ಮ ಭಾರತದ ಮಾಜಿ ಕ್ರಿಕೆಟ್ ತಂಡದ ನಾಯಕ ಸೌರವ್ ಇದ್ದಾರೆ ಇವ್ರ ನಂತರ ರೋಜರ್ ಆಯ್ಕೆ ಆಗಿರ್ತಾರೆ ಇನ್ನು ನೆಕ್ಸ್ಟ್ ಕೊನೆಯದಾಗಿ ಒಂದು ಕ್ವಶನ್ ನೋಡೋಣ ಇದು ನೋಡಿ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡಂದರು ನಡೆದಂಥ ಎಕ್ಸಾಮ್ ಆಗಿರುತ್ತೆ ಜೂನಿಯರ್ ಇಂಜಿ ಜೆ ಇ ಆರ್ ಡಿ ಡಬ್ಲ್ಯೂ ಎಸ್ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಅಂತ ಡಿಪಾರ್ಟ್ಮೆಂಟಲ್ಲಿ ನಡೆಯರ್ತಕ್ಕಂಥ ಎಕ್ಸಾಮ್ ಇರುತ್ತೆ ಈ ಕ್ವಶನ್ ಈಗಿದ್ರು ನೋಡಿರಿ ಪ್ರಿಯದರ್ಶಿನಿ ಯೋಜನೆಯ ಮುಖ್ಯ ಉದ್ದೇಶ ಏನಂತ ಕೇಳ್ತಾರೆ ಪ್ರಿಯದರ್ಶಿನಿ ಯೋಜನೆ ಮೊದಲೇ ಕ್ವ ಆಪ್ಷನ್ ಪುರುಷರನ್ನು ಸಹಾಯಕ ಸಹಕಾರ ಕ್ಷೇತ್ರದ ಮುಖ್ಯ ವಾಹಿನಿಗೆ ತರುವುದು ಆಪ್ಷನ್ ಟು ಒಂದು ಮತ್ತು ನಾಲ್ಕು ಎರಡು ಸರಿ ಅಂತ ಕೇಳಿದರೆ ಆಪ್ಷನ್ ತ್ರೀ ಇವುಗಳಲ್ಲಿ ಯಾವುದಲ್ಲ ಆಪ್ಷನ್ ಫೋರ್ ಮಹಿಳೆಯರನ್ನು ಸಹಕಾರ ಕ್ಷೇತ್ರದ ಮುಖ್ಯವಾಹಿನಿಗೆ ತರುವುದು ನೋಡಿ ಈ ಕ್ವಶನ್ಗೆ ಆನ್ಸರು ಆಪ್ಷನ್ ಫೋರ್ ಆಗಿದೆ ಮಹಿಳೆಯರನ್ನು ಸಹಕಾರ ವಾಹಿನಿಗೆ ಮುಖ್ಯವಾಹಿನಿಗೆ ತರುವುದು ಅಂದರೆ ಮಹಿಳೆಯರನ್ನು ಸ್ವಸಹಾಯ ಗುಂಪುಗಳಲ್ಲಿ ಗುರುತಿಸಿ ಅಭಿವೃದ್ಧಿ ಮಾಡತಕ್ಕಂಥದ್ದು ಅಂತ ಅರ್ಥ ನೋಡಿರಿ ಇದು ಜಾರಿಗೊಂಡಿದ್ದು ಏಪ್ರಿಲ್ ಎರಡು ಸಾವಿರದ ಹನ್ನೊಂದರಂದು ಆಗ ಯು ಪಿ ಎ ಗೋರ್ಮೆಂಟ್ ಇತ್ತು ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿಯವರ ನಿಕ್ಕನೇ ಪ್ರಿಯದರ್ಶಿನಿ ಆಗಿದೆ ಹಾಗಾಗಿ ಇಷ್ಟ ಆಯಿತು ನೋಡ್ರಿ ಇವತ್ತಿನ ಬಿಡು ಮತ್ತೆ ನಾಳೆ ನಾನು ಸಿಗೋಣ ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು